ಜನ ಯಾವ ರೇಂಜಿಗೆ ಇದ್ದಾರೆ ಅಂದ್ರೆ, ನಿನ್ನೆ ಬೆಳಗ್ಗೆ 7 o'clock ನಿಂತವ್ರಿಗೆ ಇವಾಗ ದರ್ಶನ ಆಗ್ತಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ತಿರುಪತಿಯಲ್ಲಿ ಇದ್ದೀನಿ. ಆಕ್ಚುಲಿ ತಿರುಪತಿ ಅಲ್ಲ, ಇದು ತಿರುಮಲ. ಎಲ್ಲರೂ ತಿರುಪತಿ ಅಂದಿ 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 ಇದು ತಿರುಪತಿ ಆಗೋಗಿದೆ. ಬಟ್ ತಿರುಪತಿ ಬಂದ್ಬಿಟ್ಟು ಕೆಳಗಿರೋದು. ಈ ಏನು ನಾವು ನೋಡ್ತಾ ಇದೀವಿ, ಇದೆಲ್ಲ ತಿರುಮಲ. ಸೊ ಗಾಯ್ಸ್, ಫೈನಲಿ ದರ್ಶನ ಎಲ್ಲ ಮುಗೀತು. ಟೈಮ್ ಇವಾಗ 11:30 ಆಗ್ತಿದೆ. ಟೈಮ್ 10:30 ಆಗಿದೆ, ದರ್ಶನ ಎಲ್ಲ ಮುಗೀತು. ಇವಾಗ ಊಟ ಮಾಡ್ಕೊಂಡು, ಐ ಮೀನ್ ಬ್ರೇಕ್ಫಾಸ್ಟು, ಊಟನೂ ಇಲ್ಲ ಅನ್ನಪೂರ್ಣಲ್ಲೇ ಮಾಡ್ಕೊಂಡು ಸ್ಟ್ರೈಟ್ ಬೆಂಗಳೂರಿಗೆ. ಬೆಂಗಳೂರಿಗೆ ಅಲ್ಲ ಜೀ, ಬೇರೆ ಏನಿಲ್ಲ ತಾನೆ ಅಪ್ಪ, ಇನ್ನು ಬಿಟ್ಟರೆ ಇದು ಬಿಟ್ಟರೆ ಬೆಂಗಳೂರಿಗೆ ತಾನೆ? ಬೆಂಗಳೂರಿಗೆ ಟೈಮು 11 o'clock ಆಗ್ತಿದೆ. ಇಲ್ಲಿ ಬ್ರೇಕ್ಫಾಸ್ಟು ಮಾಡಿದ್ವಿ, ಆ್ಯಂಡ್ ಆಲ್ಸೋ ಲಡ್ಡು ಪ್ರಸಾದ ಎಲ್ಲ ತೊಗೊಂಡೆ. ಬಟ್ ಒಂದು ಮರ್ತೋದೆ, ಕ್ಯಾಲೆಂಡರ್ ತೊಗೊಳ್ಳೋದು. ಸೊ ಇವಾಗ ವಾಪಸ್ ಮತ್ತೆ ದೇವಸ್ಥಾನದ್ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಫೋನೆಲ್ಲ ಲಾಡ್ಜೆಲ್ಲ ಇಟ್ಬಿಟ್ಟಿದ್ರಿ ಬೆಳಬೆಳಗ್ಗೆ. ಸೊ ಬೇಗ ಹೋಗಿ ಕ್ಯಾಲೆಂಡರ್ ಇಸ್ಕೊಂಡು ಬೇಗ ಹೊಳ್ಬೇಕು, ಬಿಕಾಸ್ ಹಂಗಲ್ಲಿ ಆಗಲೇ ರೆಡಿಯಾಗಿ ಕೂತಿದ್ದಾರೆ. ಜಸ್ಟ್ ಲಗೇಜ್ ಪ್ಯಾಕ್ ಮಾಡಿ, ಇನ್ನು ಹೊಳ್ಳೋದಷ್ಟೇ. ಇಲ್ಲ ನಾನು ಪಂಚೆ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ, ನೋಡ್ರಿ ಎಲ್ಲಾರು ಬಿದ್ದುಬಿಟ್ರೆ ಕಷ್ಟ ಅಂತ. ಕಂಪ್ಲೀಟ್ ಆಗಿ ಎಲ್ಲ ತೋರ್ಸೋಣ ಅನ್ಕೊಂಡೆ, ಬಟ್ ಆಗಲ್ಲ, ಯಾಕಂದ್ರೆ ಫೋನ್ ಅಲೌಡ್ ಇಲ್ಲ. ಸೊ ಇದೊಂದು ಪ್ರಾಬ್ಲಮ್ಮು, ಬಿಕಾಸ್ ಇವ್ರ ಪ್ರೋಟೋಕಾಲ್ಸ್ನ ಕೂಡ ಫಾಲೋ ಮಾಡ್ಬೇಕಾಗತ್ತೆ ನಾವು. ಕ್ಯಾಲೆಂಡ್ರು ಇಲ್ಲೇ ಎಲ್ಲೋ ಸಿಕ್ಕುತ್ತೆ. ಜಯ ಶ್ರೀನಿವಾಸ, ಜಯ ವೆಂಕಟೇಶ, ವೃಷಶೈಲನಾಥ, ಶ್ರೀ ಪದ್ಮನಾಭ, ವೈಕುಂಠನಾಥ, ಜಯ ವಿಷ್ಣುತೇಜ, ರಾಜಾಧಿರಾಜ, ಕವ ಜಯ 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 ದೇವಾಧಿದೇವ, ಜಯ ವಾಸುದೇವ, ಶ್ರೀರಾಮಚಂದ್ರ, ಜಯ ಕಲ್ಕಿ ರೂಪ, ಶೌರೀಶ ಮೋದ, ಜಯ ಜಯ. ಸೊ ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡೆ. ಇಲ್ಲಿ ಸಿಕ್ಕತ್ತೆ ಕ್ಯಾಲೆಂಡ್ರ್. ಸೊ ಬೇಗ ಕ್ಯಾಲೆಂಡರ್ ಇಸ್ಕೊಂಡು ಹೊರಡೋಣ. ಸರ್ ಕ್ಯಾಲೆಂಡರ್ ಇಲ್ಲ, ಬೇರೆ ಯಾಡೇನ? ಲೇಪಾಕ್ಷಿ. ಲೇಪಾಕ್ಷಿ. ಸೊ ಇಲ್ಲಿಲ್ವಂತೆ ಲೇಪಾಕ್ಷಿ ಅಂತ ಇದೆಯಲ್ಲ, ಅಲ್ಲಿ ಸಿಕ್ಕತ್ತಂತೆ. ಸೊ ಕ್ಯಾಲೆಂಡರ್ ಖಾಲಿಯಾಗಿ ಹೋಗಿದೆಯಂತೆ, ಇಲ್ಲಿ ಈ ಸ್ಥಳದಲ್ಲಿ ಖಾಲಿಯಾಗಿ ಹೋಗಿದೆಯಂತೆ. ಬೇರೆ ಕಡೆ ಇದೆ, ಬಟ್ ಅದು ಸ್ವಲ್ಪ ದೂರ ಇದೆ, ನೋಡೋಣ. ಸೊ ಸದ್ಯಕ್ಕೆ ವ್ಯೂ ನೋಡಿ ನೀವು. ಸೊ ನಾನು ಹೇಳಿದ ಸೆಟ್ ಇದೆ, ಇದು ಪೂರ್ತಿ ಟಿ ಟಿ ಡಿ ಅವ್ರದ್ದು. ಏನೇ ನಡೆದ್ರು ಪ್ರೋಗ್ರಾಮು, ಅದ್ರದ್ದು ಸೆಟ್ ಇದು. ಸೊ ತಿರುಪತಿಗೆ ಬಂದು ನಾನು ಆಲ್ಮೋಸ್ಟ್ ಲೈಕ್ 5-10 years ಆಗಿತ್ತು, ಮತ್ತೆ ಬರೋಷ್ಟೊಳಗೆ ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಫಸ್ಟ್ ಇದ್ದ ಥರ ಏನಿಲ್ಲ,
ಅಂದರೆ ಇದೆ, ಬಟ್ ಎಲ್ಲ ಡೆವಲಪ್ ಆಗೋಗಿದೆ. ಸೊ ಇದು ಇಲ್ಲಿ ದೀಪೋತ್ಸವ ಏನೇ ನಡೆದ್ರು ಅದು ಇದರೊಳಗೆ ನಡೆಯೋದು. ಆ್ಯಕ್ಚುಲಿ ತುಂಬ ತೋರ್ಸೋಣ ಅಂತ ಪ್ಲ್ಯಾನಲ್ಲಿದ್ದೆ, ಬಟ್ ಒಳಗಡೆ ಟೆಂಪಲ್ ಒಳಗಡೆ ನಮಗೆ ಪ್ರಿಮಿಸಸ್ ಅಲೌಡ್ ಇಲ್ಲ. ಸೊ ಯಾವ ರೇಂಜಿಗೆ ಇದ್ರಂದ್ರೆ ನಿನ್ನೆ ಬೆಳಗ್ಗೆ 7 o'clock ನಿಂತವ್ರಿಗೆ ಇವಾಗ ದರ್ಶನ ಆಗ್ತಿದೆ. ಸೊ ನಾವು ಫ್ರೀ ಸೇವಾಗ ಹೋಗಿದ್ವಿ. ಸೊ ನಮ್ಗೆ ಡೈರೆಕ್ಟ್ ಒಂದು 1 hour 1.5 hour ಅಲ್ಲಿ ದರ್ಶನ ಆಗೋಯ್ತು. 1.5 hour ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ, ಸ್ಟ್ರೈಟ್ ಹೋದ್ವಿ ದರ್ಶನ ಮಾಡ್ಕೊಂಡು. ಒಂದು ಸ್ವಲ್ಪ ದೇವ್ರನ್ನ ನೋಡಕ್ ಬಿಟ್ರು. ಯೂಶಲಿ ತಿರುಪತಿಗೆ ಬಂದ್ರೆ ನೋಡಕ್ಕೆ ಬಿಡಲ್ಲ, ಬಟ್ ಇಲ್ಲಿ ನೋಡಕ್ ಬಿಟ್ರು. ಅದಂತೂ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಅಮ್ಮ ಅಂತೂ ಅತ್ತೆ ಬಿಟ್ರು ಪಾಪ, ಬಿಕಾಸ್ ಅಷ್ಟು ಹತ್ರದಲ್ಲಿ ನಾವು ನೋಡಿರ್ಲಿಲ್ಲ. ಜಸ್ಟ್ ಹೋಗ್ತೀವಿ, ಒಂದು ಸೆಕೆಂಡು ನೋಡಕ್ ಬಿಡಲ್ಲ, ತಳ್ಳಿಬಿಡ್ತಾರೆ. ಬಟ್ ಇವತ್ತು ಸಾಕಾದಾಗ ನೋಡಕ್ ಬಿಟ್ರು ಗೈಸ್, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಫಾಗ್ ನೋಡಿ ಗೈಸ್, ಯೂಶಲಿ ಮೇಲಿಂದ ನೋಡಿದ್ರೆ ಇದೆಲ್ಲ ಕಾಣಿಸೋದು. ಕಂಪ್ಲೀಟ್ ಡೆವಲಪ್ ಮಾಡ್ತಿದ್ದಾರೆ ಒಂಥರ, ಏನೇ ಇದ್ರು ಡೆವಲಪ್ಮೆಂಟ್ ಅಂತೂ ಮಾಡೇ ಮಾಡಬೇಕು, ಅವಾಗಲೇ ಅದು ಮುಂದಕ್ಕೆ ಯೂಸ್ ಆಗೋದು ಅಂತಾರಲ್ಲ. ಏನ್ ಈ ರೇಂಜಿಗೆ ಓಡ್ತಾ ಇದ್ದೀನಿ ಅನ್ಕೊಂಬೇಡಿ, ಲೇಟ್ ಆಗ್ತಿದೆ ಬ್ಯಾಂಗ್ಳೂರ್ಗೆ, ಅದಕ್ಕೋಸ್ಕರ ಓಡೋಗ್ತಾ ಇದ್ದೀನಿ. ಮಮ್ಮಿ ಹತ್ರ ಪರ್ಮಿಷನ್ ಇಸ್ಕೊಂಡು ಒಂದು ಸ್ವಲ್ಪ ಹೊತ್ತು, ಬಿಕಾಸ್ ಏನೂ ತೋರಿಸಿರಲಿಲ್ಲ ನಾನು ಬೆಳಗ್ಗೆ. ಆ್ಯಕ್ಚುಲಿ ಇವಾಗಲೂ ಕೂಡ ಬಿಡ್ತಿರ್ಲಿಲ್ಲ, ಬಟ್ ನಾನು ಕ್ಯಾಲೆಂಡರ್ ಇಸ್ಕೊಂಬರ್ತೀನಿ ಅನ್ನೋ ನೆಪದಲ್ಲಿ ಹಂಗೆ ಬಂದ್ಬಿಟ್ಟು ಫುಲ್ ಏನೇನು ತೋರಿಸ್ಬೇಕು, ಏನೇನು ಕವರ್ ಮಾಡಬೇಕು ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಓಡೋಕ್ಕೂ ತುಂಬ ಕಷ್ಟ ಆಗ್ತಿದೆ, ಯಾಕೆ ಅಂದರೆ ಪಂಚೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಪಂಚೆ ಅಂದರೆ ಆ ರೇಂಜಿಗೆ ಪಂಚೆ ಅಲ್ಲ, ಅಲ್ಲ ಜಸ್ಟ್ ನಾರ್ಮಲ್ಲು. ಬಿಕಾಸ್ ಟೆಂಪಲ್ ಒಳಗಡೆ ಹೋಗ್ಲೇಬೇಕಂದ್ರೆ ನಾವು ಸ್ವಲ್ಪ ಸ್ಪಿರಿಚುವಲ್ ಆಗಿ ಟ್ರೆಡಿಷ್ನಲ್ ಡ್ರೆಸ್ನ ಹಾಕೋಬೇಕು. 5th floor ಇರೋದು ನಮ್ಮ ಅಪ್ಪ, ಇನ್ನೊಂದು ಇದು 4th, ನಮ್ಮದು 5th floor. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಓಡ್ಕೊಂಡು ಹೊಡ್ಕೊಂಡು ಮೇಲೆ ಬಂದ್ಬಿಟ್ನಲ್ಲ, ಇವಾಗ ಓಡಲೇಬೇಕು, ಫೋನ್ ಬರ್ತಿದೆ. ಫೈನಲಿ ರೂಮ್ ಲಾಗ್ಔಟ್ ಮಾಡೋ ಟೈಮ್ ಬಂದಿದೆ. ಸೊ ಎಲ್ಲ ಮುಗೀತು. ಸೊ ಬಾಯ್ ಬಾಯ್ ಟು ರೂಮ್. ಲೈಟ್ ಆಫ್ ಆಗಿದೆ. ಬಂದೆ ಒಂದು ನಿಮಿಷ. ರೂಮ್ ಫೆಸಿಲಿಟಿ ಅಂತೂ ಸಖತ್ತಾಗಿದೆ ಗೈಸ್, ಫ್ರಮ್ ವಾಟರ್, ಬೆಡ್, ಬೆಡ್ಶೀಟು ಪ್ರತಿಯೊಂದೂ ಕೊಡ್ತಾರೆ. ಹಿಂಗೆ ಅಜ್ಜಿ, ಹಿಂಗೆ ಅಜ್ಜಿ, ಅಜ್ಜಿ ಹಿಂಗೆ ಹಿಂಗೆ ಬನ್ನಿ. ಹ್ಞೂ ಸರಿ ಅಜ್ಜಿ, ಆಯ್ತು ಆಯ್ತು. ಸೊ ಇದೊಂದು ಲಗೇಜು, ನನ್ನ ಬ್ಯಾಗ್ ಒಂದು. ಕೋವಿಡ್ ರೂಲ್ಸ್ ಇವಾಗ ಏನಿಲ್ಲ ಗೈಸ್, ಯಾರೇ ಬಂದ್ರು ಮಾಸ್ಕ್ ಅಜಿ ಕೆಳಗೆ ಮೆಟ್ಲು 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 ಮೆಟ್ಲು. ಸೊ ಯಾರೇ ಬಂದರೂ ಇವಾಗ ಮಾಸ್ಕ್ ಹಾಕೊಳ್ಳೇಬೇಕು ಕಂಪಲ್ಸರಿ ಅಂತ ಏನಿಲ್ಲ. ಅಜಿ ಅಲ್ಲಿ ಕೂತ್ಕೊಳ್ಳಿ ಅಜಿ ಅಂತ. ಸೊ ನಾವಿದ್ದಿದ್ದು ಲಾರ್ಜ್ ಇದೆ ಗೈಸ್, ಈ ಲಾರ್ಜಿಗೆ ಫೈನಲಾಗಿ ಬಾಯ್ ಹೇಳಬೇಕು. ಆ್ಯಂಡ್ ಆಲ್ಸೋ ತಿರುಪತಿಗೂ ಬಾಯ್ ಹೇಳೋ ಟೈಮ್ ಆಗಿದೆ. ಸದ್ಯ ಕರೆಕ್ಟ್ ಜಾಗದಲ್ಲಿ
ಗಾಳಿ ಮನೆಗೆ ಬಂದಾಯ್ತು. ಸೊ ಗೈಸ್, ಫೈನಲಿ ಬ್ಯಾಂಗ್ಳೂರಿಗೆ ಬಂದು ತಲುಪಾಯ್ತು. ಸೊ ತಿರುಮಲಲ್ಲಿ ಒಂದು ಒಳ್ಳೆ ದರ್ಶನ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಬ್ಲೆಸ್ಸಿಂಗ್ಸ್ನೆಲ್ಲ ಪೇ ಮಾಡಿ ವಾಪಸ್ ಮನೆಗೆ ಬಂದುಬಿಟ್ರಿ. ನೆನ್ನೆ ಹೋದ್ವಿ, ಇವತ್ತೆಲ್ಲ ವಾಪಸ್ ಬ್ಯಾಂಗ್ಳೂರಿಗೆ ಬಂದುಬಿಟ್ರಿ. ಆ್ಯಕ್ಚುಲಿ ಅಂಕಲ್ಲು ಟಿಕೆಟ್ಸ್ ಬುಕ್ ಮಾಡಿದ್ರು, ಆ ಟಿಕೆಟ್ ಹೆಸರು ಬಂದುಬಿಟ್ಟು ಬ್ರೇಕ್ ದರ್ಶನ್ ಅಂತ. ಸೊ ಇದು ಬಂದುಬಿಟ್ಟು 7:30 to 8:30 ಈ ಟೈಮ್, 7:30 to 10:00 ತನಕ ನಡೀತಾ ಇರತ್ತೆ ಈ ಒಂದು ದರ್ಶನದ್ದು ಸೇವೆ. ಈ ಟೈಮಲ್ಲಿ ನಮಗೆ ಏನಂದರೆ ಸೆಕೆಂಡ್ ಸ್ಟೆಪ್ ಅಂದರೆ ಸೆಕೆಂಡ್ ಡೋರ್ ತನಕ, ಅಲ್ಲಿ ಸಪೋಸ್ ಇಲ್ಲಿ ದೇವರಿದ್ದರೆ ಈ ಫಸ್ಟು ಸೆಕೆಂಡ್ ಡೋರ್ ತನಕ ನಮ್ಮನ್ನ ಬಿಡ್ತಾರೆ, ಅಲ್ಲಿಂದ ನಾವು ದರ್ಶನ ಮಾಡ್ಬೋದು. ಸೊ ಇದೇ ಸಲ ಫಸ್ಟ್ ಟೈಮು ನಾನು ಅಷ್ಟು ಕ್ಲೋಸಿಂದ ದೇವ್ರನ್ನ ನೋಡಿ ಒಂಥರ ಬ್ಲೆಸ್ಸಿಂಗ್ಸ್ನೆಲ್ಲ ತೊಗೊಂಡಿದ್ದು. ಮಮ್ಮಿ ಕೂಡ ಅಷ್ಟೇ, ಚೆನ್ನಾಗಿ ಪ್ರೇ ಮಾಡಿದ್ರು. ಮಮ್ಮಿನ ಮತ್ತು ಅಜ್ಜಿನ ಇದ್ರು, ಅವರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅವರು ಚೆನ್ನಾಗಿ ದರ್ಶನ ಮಾಡ್ತಿದ್ದಾರೆ. ನಾನು ಕೂಡ ಅಷ್ಟೇ ಹೋದೆ ಚೆನ್ನಾಗಿ. ಯೂಶ್ವಲಿ ತಿರುಪತಿಗೆ ಹೋದವರೆಲ್ಲ ಅಷ್ಟು ದರ್ಶನ ಮಾಡೋಕ್ಕಾಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಈ ಸಲ ನಮಗಂತೂ ಒಂಥರ ಗೂಸ್ ಬಂಪ್ಸ್ ಬಂದುಬಿಡ್ತು. ಸೊ ಈ ಟ್ರಿಪ್ ಬಂದುಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಒಂಥರ ಹೋಗೋ ಪ್ಲ್ಯಾನ್ ಹಾಕಿದ್ದೆ ನಾನು, ನನ್ನ ಫ್ರೆಂಡ್ ರವಿ ಹೋಗೋ ಪ್ಲ್ಯಾನ್ ಹಾಕಿದ್ರಿ, ಬಟ್ ಅವ್ನಿಗೆ ಟೈಮ್ ಆಗಿರಲಿಲ್ಲ ಅಂತ ಅದು ಪೋಸ್ಟ್ಪೋನ್ ಆಗ್ತಾನೆ ಬಂತು. ಬಟ್ ಸಡನ್ನಾಗಿ ಮೊನ್ನೆ ಐ ಥಿಂಕ್ ಸ್ಯಾಟರ್ಡೇ ಈವ್ನಿಂಗ್ ಮಮ್ಮಿಗೆ ಕಾಲ್ ಬರುತ್ತೆ, ಸೊ ಹೋಗೋಣ ಅಂತ ಪ್ಲ್ಯಾನ್ ಬರುತ್ತೆ. ಸರಿ, ನಾವು ಕೂಡ ರೆಡಿ ಆಗಿಬಿಟ್ಟು ಹೋದ್ವಿ, ಹೋಗ್ಬಿಟ್ಟು ವಾಪಸ್ ಬ್ಯಾಂಗ್ಳೂರಿಗೆ ಬಂದೇ ಬಿಟ್ವಿ. ಸೊ ಎಸ್ ಗೈಸ್, ಸಿಕ್ಕಾಪಟ್ಟೆ ಒಳ್ಳೆ ಫೀಲಿಂಗ್ ಆಗ್ತಿದೆ. ಸೊ ಸದ್ಯಕ್ಕೆ 8:00 ಆಗ್ತಿದೆ ಟೈಮ್. ಸೊ ಬಂದಿದ ತಕ್ಷಣ ಹೋಗ್ಬಿಟ್ಟು ಮಲ್ಕೊಂಬಿಟ್ಟೆ, ಇವಾಗ ಜಸ್ಟ್ ಎದ್ದಿದ್ದೀನಿ. ಆ್ಯಂಡ್ ಮಮ್ಮಿನ ಕರ್ಕೊಂಬರಕ್ಕೆ ಹೋಗಬೇಕು, ಬಿಕಾಸ್ ಅವರು ಏನೋ ಆಗ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಸೊ ಬಂದಿದ ತಕ್ಷಣ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಬಂದಿದ್ರು. ಸೊ ಒಂದು ವೆರಿ ಶಾರ್ಟ್ಲಿ ನ್ಯೂಸ್ ಕೊಡ್ತೀನಿ ವ್ಲಾಗಲ್ಲಿ ಈ ವೀಕೆಂಡ್, ಪ್ರಾಬಬ್ಲಿ ಇಲ್ಲ ನೆಕ್ಸ್ಟ್ ವೀಕ್ ಮಂಡೇ ಈ ನ್ಯೂಸ್ ಬರುತ್ತೆ ನಿಮಗೆ, ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ಸದ್ಯಕ್ಕೆ ಹೋಗ್ಬಿಟ್ಟು ಮಮ್ಮಿನ ಕರ್ಕೊಂಬರೋಣ. ಬಂದಿದ ತಕ್ಷಣ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಹೋಗ್ಬಿಟ್ಟು ಸ್ಟ್ರೈಟ್ ಮಲ್ಕೊಂಬಿಟ್ಟೆ, ಬಿಕಾಸ್ 2-3 ದಿನದಿಂದ ಪ್ರಾಪರಾಗಿ ನಿದ್ದೆ ಇಲ್ಲ, ಟ್ರಾವೆಲ್ ಮಾಡ್ತಿದ್ವಿ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಅಂದೆ, ಬಟ್ ಮಮ್ಮಿನ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು, ಬಿಕಾಸ್ ಅವರು ಅವ್ರ ಫ್ರೆಂಡ್ ಮನೇಲಿ ಇದ್ದಾರೆ. ಕಾಲಂತೂ ತುಂಬಾ ನೋಡ್ತಿದೆ ಗೈಸ್, ಪಾ ಗೈಸ್ ಒಂದು ಎಡ್ಬಟ್ ಆಗೋಗಿದೆ. ಆಸ್ ಯೂಶುವಲ್ ಎಡ್ಬಟ್ ಅಂದ್ರೆ ನಮ್ಗೇನು ಹೊಸ್ತಲ್ಲ, ಸಾಬಾಸ್ ಊಟ ಇದ್ದಂಗೆ ಅವಾಗವಾಗ ಬರ್ತಾ ಇರುತ್ತೆ. ಸೊ ಗಾಡೀಲಿ ಫ್ಯೂಲೇ ಇಲ್ಲ, ಸ್ಟಾರ್ಟ್ ಮಾಡ್ತಾನೆ ಇದ್ದೀನಿ, ಕಿಕ್ ಹೊಡಿತಾ ಇದ್ದೀನಿ, ಸೆಲ್ಫ್ ಹೊಡಿತಾ ಇದ್ದೀನಿ, ಸ್ಟಾರ್ಟೇ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತ ಅನ್ಕೊಂಡೆ, ಮೇ ಬಿ ನನಗೆ ಮೊನ್ನೆ ಮಳೆ ಬಂದಾಗ ನೆಂದೋಗಿತ್ತಲ್ಲ ಅದಕ್ಕೇನೋ ಆಗ್ತಿಲ್ಲ ಅನ್ಕೊಂಡೆ. ತಳಿದೆ, ಪ್ರತಿಯೊಂದು ಮಾಡಿದೆ, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಆಮೇಲೆ ಫ್ಯೂಲ್ ಟ್ಯಾಂಕ್ ತೆಗೆದು ನೋಡ್ತೀನಿ, ಒಳಗಡೆ ಫ್ಯೂಲೇ ಇಲ್ಲ, ಡ್ರೈ ಆಗೋಗಿದೆ. ಸೊ ಮಮ್ಮಿಗೆ ಕಾಲ್ ಮಾಡಿ ಹೇಳಿದೆ ಫ್ಯೂಲ್ ಇಲ್ಲ, ನಾನು ಹಾಕ್ಸ್ಕೊಂಬರ್ತೀನಿ, ವೆಯ್ಟ್ ಮಾಡ್ತೀರಾ ಅಂದೆ. ಬೇಡ ಅಂದರು, ನೀನು ಹಾಕ್ಸ್ಕೊಂಬರೋಷ್ಟೊಳಗೆ ನಾನು ಮನೆಗೆ ಬಂದುಬಿಟ್ಟಿರ್ತೀನಿ, ಸೊ ನಾನು ಆಟೋಲಿ ಬರ್ತೀನಿ ಅಂದ್ಬಿಟ್ಟು ಬರ್ತಾ ಇದ್ದಾರೆ ಇವಾಗ. ಸೊ ನನಗೊಂಥರ ಒಳ್ಳೇದಾಯಿತು, ಬಿಕಾಸ್ 2 ದಿನದಿಂದ ಪ್ರಾಪರ್ ರೆಸ್ಟ್ ಇಲ್ಲ. ಅಲ್ಲಿ ಟೆಂಪಲ್ಗೆ ಹೋಗಿದ್ವಿ, ಟ್ರಾವೆಲ್ ಮಾಡಿದ್ದೀವಿ, ಒಂಥರ ರೆಸ್ಟ್ ಬೇಕು. ಈ ಟೈಮಲ್ಲಿ ಮತ್ತೆ ಗಾಡಿ ಹತ್ಕೊಂಡೋಗಿ ಮಮ್ಮಿನ ಕರ್ಕೊಂಬಂದು ವಾಪಸ್ ಬಂದು ಅದು ಇದು ಎಲ್ಲ ಒಂಥರ ತಲೆನೋವು ಅಂದ್ಬಿಟ್ಟು ಒಳ್ಳೇದಾಯಿತು ಅಂದ್ಕೊಂಡು ಸ್ಟ್ರೈಟ್ ಮೇಲೆ ಬಂದ್ಬಿಟ್ಟೆ. ಸೊ ಸದ್ಯಕ್ಕೆ ಅವ್ರು ಬರಲಿ, ಬಂದಾದಮೇಲೆ ನೋಡೋಣ ಏನಾಗುತ್ತೆ. ಬಂದಿದ ತಕ್ಷಣ ಏನಿಲ್ಲ, ಊಟ ಮುಗಿಸ್ಕೊಂಡು ಫ್ರೆಶಪ್ಪಾಗಿ ಊಟ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಳೋದಷ್ಟೇ, ಬೇರೆ ಏನು ಬಾಕಿ ಇಲ್ಲ. ಕ್ಯಾಲೆಂಡರ್ನ ತೊಗೊಳಕ್ಕಂತ ಅಲ್ಲಿ ಹೋಗಿದ್ನಲ್ಲ, ಅಲ್ಲಿ ಸಿಕ್ಕಿರಲಿಲ್ಲ ಕ್ಯಾಲೆಂಡರ್ ನಮಗೆ. ನಾನು ಹುಡುಕ್ದೆ ಎಲ್ಲ ಕಡೆ ಎಲ್ಲೂ ಸಿಕ್ಕಿಲ್ಲ, ಬಟ್ ಅಂಕಲ್ ಹಂಗೋ ಮಾಡಿ ಹುಡುಕ್ಬಿಟ್ಟು ತೊಗೊಂಬಂದೇ ಬಿಟ್ಟಿದ್ದಾರೆ. ಸೊ ಮಮ್ಮಿ ಅಲ್ಲಿಗೆ ಹೋಗಿದ್ರು, ಹಂಗೆ ಹೋಗಿ ಕ್ಯಾಲೆಂಡ್ರ್ ಕೂಡ ತೊಗೊಂಬಂದ್ರು, ಆಂಟಿ ಕೊಟ್ರಂತೆ. ಸೊ ಹೆಂಗೋ ಸಿಕ್ತು. ನಮ್ಮಮ್ಮ ಒಂದು ಕಡೆ ಒಂದು ಆಚೆ ಹೋಗ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು, ಇದು ಕೂಡ ಮನೆಗೆ ಬಂದಿದೆ ಅಲ್ವಾ. ಎಲ್ಲಿಗೆ ಹೋಗಿದ್ರಿ ನೀವು? ದೀಪ ಹಚ್ಚಕ್ಕೆ ಹೋಗಿದ್ರಂತೆ. ಓಕೆ, ಪರವಾಗಿಲ್ಲ, ಎಕ್ಸ್ಕ್ಯೂಸ್, ಹೋಗ್ಬಿಟ್ಟು ರೆಸ್ಟ್ ಮಾಡ್ರಿ. ಸೊ ಹಂಗೋ ಸಿಕ್ತು ಗೈಸ್, ಇದಕ್ಕೆ ಆಕ್ಚುಲಿ ಪರದಾಡ್ಬಿಟ್ಟೆ ನಾನು. ಆಕ್ಚುಲಿ ಈ ನೆಪದಲ್ಲೇ ನಾನು ಹೋಗ್ಬಿಟ್ಟು ವ್ಲಾಗ್ ಮಾಡೋಕ್ಕಾಗಿತ್ತು. ಸೊ ಒಂಥರ ವ್ಲಾಗ್ ಮಾಡ್ದಂಗಾಯ್ತು, ಇದು ಕೂಡ ಸಿಕ್ತು. ಅದಕ್ಕೆ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರೋದಂತ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೊಂಥರ ಚೆನ್ನಾಗಿದೆ ಗೈಸ್, ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ತಿರುಮಲಲ್ಲಿ, ಐ ಮೀನ್ ತಿರುಪತಿ. ವ್ಲಾಗ್ನ ಎಂಡ್ ಮಾಡ್ತಿರೋದು ಬ್ಯಾಂಗ್ಳೂರು ನಮ್ಮನೇಲಿ, ಒಂಥರ ಸಕ್ಕತ್ತಾಗಿದೆ.
ಹೋಗ್ತೀನಿ.